ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಹಾಗೆ ನಾನು ನಿಮ್ಮ ಜೊತೆ ಕೂಡ ಈ ವಿಷಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ಉದ್ದೇಶ ಕೂಡ ಇದೆ. ನಿಮಗೆ ಎಲ್ರಿಗೂ ನನ್ನ ತಮ್ಮನೇ ನೋಡಿದರೆ ಗೊತ್ತಾಗಿರ್ಬೋದು, ಬಂಗಾರ ಅಂತಂದರೆ ಅದು ಇನ್ವೆಸ್ಟ್ಮೆಂಟಾ ಅಥವಾ ಫ್ಯಾಷನ್ ಅಥವಾ ಟ್ರೆಂಡಿಂಗ್ ಈ ರೀತಿನ ಅಂತ ಹೇಳಿಬಿಟ್ಟು. ಹೌದು ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗಿರ್ಬೋದು. ಬಂಗಾರ ಅನ್ನೋದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವೋ ಅಥವಾ ಬಂಗಾರ ಅನ್ನೋದು ನಮ್ಮ ಮೈ ಮೇಲೆ ಫ್ಯಾಷನ್ಗಾಗಿ ನಾವು ಹಾಕ್ಕೊಳ್ಳುವಂಥ ಒಂದು ಆಭರಣವಾಗಿರುತ್ತೋ? ಇದು ನನ್ನ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮೆಲ್ಲರ ಉತ್ತರ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಏನೆಲ್ಲ ನಿಮ್ಮ ಒಂದು ಒಪಿನಿಯನ್ ಇದೆ ಅಂತ ಕೂಡ. ಸೊ ಇಲ್ಲಿ ನಾನು ಇಷ್ಟೊತ್ತು ನಿಮಗೆ ತೋರಿಸಿದೆ ಕೆಲವೊಂದಿಷ್ಟು ಒಡವೆಗಳನ್ನು, ಅದು ಇವಾಗ ಟ್ರೆಂಡಿಂಗ್ ಆಗಿರುವಂಥದ್ದು ಜೋಮಾಲ ಗುಂಡುಗಳು ಅಂತ ಹೇಳಿಬಿಟ್ಟು. ಅದರಲ್ಲಿ ತುಂಬಾ ವೆರೈಟಿನಲ್ಲಿ ನಮ್ಮ ಕಡೆ ಅನ್ನು ನೆಲ್ಲಿಕಾಯಿ ಗುಂಡು ಅಂತ ರೌಂಡ್ ಶೇಪಲ್ಲಿ ಇರೋದು, ಮತ್ತು ಉದ್ದ ಸ್ವಲ್ಪ ಬೋರ್ಮಳ ಡಿಸೈನ್ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ, ಆ ಡಿಸೈನ್ ಬಂದುಬಿಟ್ಟು ಅದಕ್ಕೆ ಗೋಧಿ ಮಣಿ ಡಿಸೈನ್ ಅಂತ ಕೂಡ ಹೇಳ್ತಾರೆ. ಈ ಥರ ವೆರೈಟಿನಲ್ಲಿ ನಮಗೆ ಮಾರ್ಕೆಟಲ್ಲಿ ತುಂಬಾ ಅವೈಲೇಬಲ್ ಇದೆ, ಹೌದಲ್ವಾ? ಇದಕ್ಕೆ ಎಲ್ಲರೂ ಕೂಡ ತುಂಬಾ ಮುಗಿಬಿದ್ದು ತೊಗೊಳ್ಳೋದ್ರ ಜೊತೆಗೆ ತುಂಬ ಜನರು ಕೂಡ ತುಂಬಾ ವೆರೈಟಿನಲ್ಲಿ ಅದನ್ನು ತೊಗೊಳ್ತಾ ಇದ್ದಾರೆ. ಸೊ ತೊಗೊಳ್ತಾ ಇರೋದು ಒಂದು ಒಳ್ಳೆ ವಿಷಯನೇ ಹೌದು. ಬಟ್ ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ಈಗ ನಾವು ಬಂಗಾರವನ್ನು ಖರೀದಿ ಮಾಡೋದು ಯಾಕೆ ಹೇಳಿ? ನಾವು ಬಂಗಾರವನ್ನು ಖರೀದಿ ಮಾಡೋದೇ ನಮ್ಮ ಒಂದು ಕಷ್ಟಕಾಲಕ್ಕೆ ಉಪಯೋಗ ಆಗಲಿ ಅಂತ ಅಲ್ವಾ? ಸೊ ಈ ರೀತಿಯಾದಂಥ ಒಂದು ಟ್ರೆಂಡಿಂಗಲ್ಲಿ ಫ್ಯಾಷನ್ಗಾಗಿ ನಾವು ಇಷ್ಟೊಂದು ಬಂಗಾರವನ್ನು ತಗೊಳ್ತೀವಿ ಅಂತಂದರೆ ಅದು ನಿಜಕ್ಕೂ ಕೂಡ ನಮಗೆ ಉಪಯೋಗ ಆಗುತ್ತಾ? ಇದು ನನ್ನ ಪ್ರಶ್ನೆ. ಕೆಲವೊಬ್ಬರು ಹೇಳ್ತಾರೆ, ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಆಗಿರುವಂಥವರು ಕೂಡ ಹೇಳ್ತಾರೆ ಬಂಗಾರ ಅನ್ನೋದು ಇನ್ವೆಸ್ಟ್ಮೆಂಟ್ ಅಂತಂದರೆ ಅದು ಈ ಆಭರಣದಲ್ಲಿ ನಮಗೆ ಇನ್ವೆಸ್ಟ್ಮೆಂಟಾಗಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇನ್ವೆಸ್ಟ್ಮೆಂಟ್ಗೋಸ್ಕರನೇ ನಾವು ಮಾಡಬೇಕು, ತೊಗೊಳ್ಬೇಕು ಬಂಗಾರವನ್ನು ಅಂತಂದರೆ ಈ ರೀತಿ ಆಭರಣದ ರೂಪದಲ್ಲಿ ತೊಗೊಳ್ಬಾರ್ದು, ಇನ್ವೆಸ್ಟ್ಮೆಂಟ್ಗಾಗಿ ತೊಗೊಳ್ಳೋದು ಅಂತ ಅಂದರೆ ಗಟ್ಟಿ ಬಂಗಾರವನ್ನು, ಗಟ್ಟಿ ಚಿನ್ನವನ್ನು ಒಂದು ಏನು ಒಂದು ಪೀಸ್ ಲೆಕ್ಕದಲ್ಲಿ ಅಥವಾ ಒಂದು ಸುತ್ತು ಉಂಗುರ ಅಂತ ಏನು ಕರಿತೀವಲ್ವ, ಆ ರೂಪದಲ್ಲಿ ತಗೊಂಡು ಇಟ್ಕೋಬೇಕು. ಈ ರೀತಿ ಆಭರಣದ ರೂಪದಲ್ಲಿ ತಗೊಂಡಿರೋದು ತುಂಬಾ ನಮ್ಮನ್ನು ನಷ್ಟಕ್ಕೆ ಈಡ್ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ಬುದ್ಧಿವಂತರು ಈ ಒಂದು ಆಭರಣವನ್ನು ಖರೀದಿ ಮಾಡೋದು ನಮ್ಮನ್ನು ನಾವೇ ನಷ್ಟಕ್ಕೆ ಗುರಿ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇದರಿಂದ ನಮಗೆ ಏನೂ ಕೂಡ ಲಾಭ ಇಲ್ಲ, ಕೇವಲ ನಾವು ಅಂಗಡಿಯವ್ರಿಗೆ ನಾವು ಏನು ಒಡವೆಗಳನ್ನು ತೊಗೊಳ್ತೀವಲ್ವ ಆ ಅಂಗಡಿಯವ್ರಿಗೆ ನಾವು ಲಾಭವನ್ನು ಮಾಡಿಕೊಟ್ಟಂತೆ ಅಂತ ಕೂಡ ಹೇಳ್ತಾರೆ. ಬಟ್ ಅವರೇನು ನಮಗೆ ಲಾಭಕ್ಕೋಸ್ಕರ ಬಂದು ತೊಗೊಳ್ಳಿ ಅಂತ ಹೇಳಿರೋದಿಲ್ಲ, ನಮಗೆ ಬೇಕಿರೋದನ್ನು ನಾವು ತೊಗೊಳ್ತಾ ಇರ್ತೀವಿ ಅಲ್ವಾ. ಸೊ ನಾವು ವಿಚಾರ ಮಾಡಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ಗೋಸ್ಕರ ನಾವು ತೊಗೊಳ್ಬೇಕೋ ಅಥವಾ ನಮ್ಮ ಒಂದು ಫ್ಯಾಷನ್ಗೋಸ್ಕರ ತೊಗೊಳ್ಬೇಕೋ. ನಮಗೆ ಫ್ಯಾಷನ್ ಅನ್ನೋದು ಕೂಡ ಮುಖ್ಯ, ಅದು ಕೂಡ ನಿಜ. ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಎಷ್ಟೇ ಒಂದು ಆಭರಣ ಇದ್ದರೂ ಕೂಡ ಕಡಿಮೆನೇ, ಯಾಕೆಂತಂದರೆ ಹೆಣ್ಮಕ್ಳಿಗೆ ಖುಷಿ ಸಿಗೋದೇ ಆ ಒಂದು ಅಲಂಕಾರದಲ್ಲಿ, ಆ ಅಲಂಕಾರ ವಸ್ತುಗಳಲ್ಲಿ. ಸೊ ಹಾಗಾಗಿ ಯಾವಾಗಲೂ ಒಂದೇ ಥರ ಹಾಕ್ಕೊಳ್ಳೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಇಷ್ಟು ಒಂದು ಕಡಿಮೆ ರೇಟಲ್ಲಿ ಜಾಸ್ತಿಯಾಗಿ ಮತ್ತು ವೆರೈಟಿನಲ್ಲಿ ಸಿಗುತ್ತೆ ಅಂತಂದಾಗ ಎಲ್ಲರೂ ಕೂಡ ಇಷ್ಟಪಡೋದು ಕೂಡ ಸಹಜ. ಈ ಜೋಮಾಲ ಗುಂಡುಗಳು ಏನಿದೆ ಅಲ್ವಾ, ಆ ಗುಂಡುಗಳು ಬಂದುಬಿಟ್ಟು ಈಗ ಹತ್ತತ್ರ ಒಂದು ಗ್ರಾಮ್ಗೆ ಒಂದು ಗ್ರಾಮ್ಗೆ 20-25 ಗುಂಡುಗಳವರೆಗೂ ಕೂಡ ನಮಗೆ ಸಿಗುತ್ತೆ. ಸೊ ಆ ಗುಂಡುಗಳಿಂದ ತುಂಬಾ ವೆರೈಟಿಯಲ್ಲಿ ನಾವು ಸರಗಳನ್ನು ಹಾಕ್ಕೊಳ್ಬೋದು. ಬಟ್ ಅದರಲ್ಲಿ ಏನಿರುತ್ತೆ ಅಂತಂದರೆ ಟೋಟಲಿ ಅದು ವ್ಯಾಕ್ಸಿಂದ ಆಗಿರುವಂಥದ್ದು, ಅಂದರೆ ಅರಗ ಅಂತ ಕರೀತಾರೆ ಅದನ್ನು, ಟೋಟಲಾಗಿ ಅದು ವ್ಯಾಕ್ಸಿಂದ ಆಗಿರುವಂಥದ್ದು. ಆ ವ್ಯಾಕ್ಸನ್ ಮೇಲ್ಗಡೆ ಏನು ಗೋಲ್ಡ್ ಒಂದು ಪದರ ಮಾತ್ರ ಬಂದಿರುತ್ತೆ. ಸೊ ಅದರಿಂದ ನಮಗೆ ತುಂಬಾ ಲಾಸ್ ಆಯಿತು ಅಲ್ವಾ. ಒಳಗಡೆ ಮಾತ್ರ ಮೇಲ್ಗಡೆ ಮಾತ್ರ ಬಂಗಾರ ಇರೋದು, ಒಳಗಡೆ ಎಲ್ಲ ಟೋಟಲಾಗಿ ಅರಗ ವ್ಯಾಕ್ಸ್ ಮಾತ್ರ ಕೂಡಿರೋದು. ಇದರಿಂದ ತುಂಬಾ ಲಾಸ್ ಆಗುತ್ತೆ ಅಲ್ವಾ ನಮಗೆ. ಹಾಗಂದರೆ ನಮ್ಮ ಫ್ಯಾಷನ್ಗೆ ಅಂತ ಬಂದಿರುವಾಗ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ
ಜುವೆಲರ್ಸ್ ಇವಾಗಿವೆ. ನೋಡ್ತಿರ್ಬೋದು ಎಷ್ಟು ವೆರೈಟಿನಲ್ಲಿ ಸರಗಳು ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಆ ಗುಂಡುಗಳಿಂದ ಜೋಮಾಲ ಗುಂಡುಗಳು ಏನು ಕಾಣಿಸ್ತಾ ಇದೆ ಅಲ್ವಾ, ವ್ಯಾಕ್ಸ್ ಗೋಲ್ಡ್ ಗುಂಡುಗಳು, ಇದರಿಂದ ವೆರೈಟಿ ವೆರೈಟಿ ನೆಕ್ಲೆಸ್ಗಳಾಗಿರ್ಬೋದು ಮತ್ತು ಸರಗಳಾಗಿರ್ಬೋದು, ತುಂಬ ಕತ್ತಿನ ತುಂಬ ಕಾಣಿಸುವಂಥ ಒಂದು ಒಳ್ಳೆಯ ಆಭರಣ ಕೂಡ ಇವಾಗಿವೆ. ಅದರಿಂದ ಜನರು ತುಂಬ ಕಡಿಮೆ ಬೆಲೆಯಲ್ಲಿ ಹಾಗೆ ತುಂಬ ಕಡಿಮೆ ಗ್ರಾಮ್ಗೆ ಇಷ್ಟೊಂದು ಹೆವಿಯಾಗಿ ಕಾಣುವಂಥ ಬಂಗಾರ ಸಿಗ್ತಾ ಇದೆ ಅಂತೇಳಿ ತುಂಬಾ ಇಷ್ಟಪಟ್ಟು ತೊಗೊಳ್ಳುವಂಥ ಆಭರಣ ಇವುಗಳಾಗಿದೆ. ಬಟ್ ನಾವು ಇನ್ವೆಸ್ಟ್ಮೆಂಟ್ ಅಂತ ತೊಗೊಳ್ಳುವಾಗ ಮಾತ್ರ ಇವು ನಮಗೆ ಯೂಸ್ ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಒಬ್ಬರು ವಿಡಿಯೋದಲ್ಲಿ ನೋಡಿದ್ದೆ ನಾನು, ಯಾರೋ ಹೇಳಿದರು ಅವರು ಜಸ್ಟ್ ನಮಗೆ ಮನಿ ಸೇವಿಂಗ್ ಟಿಪ್ಸ್ಗಳನ್ನು ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಕೊಡುವಂಥವ್ರು. ಅವರು ಹೇಳಿದರು ನಾವು ಯಾವಾಗಲೂ ಕೂಡ ಆಭರಣವನ್ನು ಖರೀದಿ ಮಾಡೋದ್ರಿಂದ ನಾವು ಇನ್ನೊಂದಿಷ್ಟು ಲಾಭ ಏನೂ ಸಿಗೋದಿಲ್ಲ, ಅದರಿಂದ ನಷ್ಟನೇ ಆಗೋದು ಜಾಸ್ತಿ ಅಂತ ಹೇಳಿಬಿಟ್ಟು, ಅದ್ರ ಬದಲಾಗಿ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಆಭರಣವನ್ನು ಯಾವತ್ತೂ ಕೂಡ ಖರೀದಿ ಮಾಡಬೇಡಿ, ಅದ್ರ ಬದಲಾಗಿ ಗಟ್ಟಿಯನ್ನು ಮಾತ್ರ ಖರೀದಿ ಮಾಡಿ ಅದನ್ನು ನೀವು ಒಂದು ಆಸ್ತಿಯನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳಿದರು. ಅದು ಇನ್ವೆಸ್ಟ್ಮೆಂಟ್ ಆಗಿ ನಮಗೆ ಒಂದು ಕಷ್ಟಕಾಲದಲ್ಲಿ ಆ ಒಂದು ಗಟ್ಟಿ ಬಂಗಾರ ಏನಿರುತ್ತಲ್ವ ನಮಗೆ ಯೂಸ್ ಆಗುವಂಥದ್ದು ಅಂತ ಹೇಳಿಬಿಟ್ಟು. ಸೊ ಅದಕ್ಕಾಗಿ ನನಗೆ ಈ ಒಂದು ಥಾಟ್ ಬಂತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಈ ಗುಂಡುಗಳನ್ನು ನೀವು ನೋಡ್ತಿರ್ಬೋದು, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಎಲ್ಲ ಈ ತಾಳಿ ಗುಂಡುಗಳನ್ನು ಬಳಸ್ತಾ ಇದ್ದರು. ಇದರಲ್ಲಿ ಕೂಡ ವ್ಯಾಕ್ಸ್ ಮಿಕ್ಸ್ ಇರುತ್ತೆ, ಬಟ್ ಇದರಲ್ಲಿ ಕೂಡ ತುಂಬಾ ಗಟ್ಟಿಯಾದಂಥ ಬಂಗಾರ ಕೂಡ ಇರುತ್ತೆ. ಗಟ್ಟಿ ಬಂಗಾರ ಅಂತಂದರೆ ಅದು ಬಂದುಬಿಟ್ಟು ನಮಗೆ ಒಂದು ಗ್ರಾಮ್ಗೆ ಎರಡು ಅಥವಾ ಮೂರು ಗುಂಡುಗಳು ಮಾತ್ರ ಸಿಗ್ಬೋದೇನೋ. ಟೋಟಲಾಗಿ ಒಂದು ತೊಲೆ ಅಂದರೆ 10 ಗ್ರಾಮ್ಗೆ ಒಂದು 20-30 ಅಥವಾ 40 ಸೈಜ್ ಮೇಲೆ ಒಂದು 30-40 ಮಾತ್ರ ಗುಂಡುಗಳು ನಮಗೆ ಸಿಗುತ್ತೆ. ಬಟ್ ಈ ನಾನು ವ್ಯಾಕ್ಸ್ ಗೋಲ್ಡ್ ಏನು ಹೇಳಿದ್ನಲ್ವ, ಈ ವ್ಯಾಕ್ಸ್ ಗೋಲ್ಡ್ಗಳು ಮಾತ್ರ ನಮಗೆ ಒಂದು ಗ್ರಾಮ್ನಲ್ಲೇ ಕೇವಲ 1 ಗ್ರಾಮ್ ಅಂತಂದರೆ ಕೇವಲ 5,000 ರೂಪಾಯಿಯಿಂದ 6,000 ರೂಪಾಯಿ ಒಳಗಡೆ 25 ಗುಂಡುಗಳು ನಮಗೆ ಸಿಗುತ್ತೆ. ಸೊ ಯಾವುದು ಬೆಸ್ಟ್ ಅಂತ ಅನಿಸಿದಾಗ 20-25 ಕೇವಲ 1 ಗ್ರಾಮ್ನಲ್ಲಿ ಸಿಗುತ್ತೆ ಅಂದರೆ ಇದೇ ಬೆಸ್ಟ್ ಅಲ್ವಾ ಅಂತ ಅನ್ಬೋದು. ಬಟ್ ಇದೇ ಬೆಸ್ಟ್ ಅಂತ ಅಂದರೂ ಕೂಡ ಅದರಲ್ಲಿ ಏನೂ ಇರೋದಿಲ್ಲ, ಮೇಲ್ಗಡೆ ಮಾತ್ರ ಗೋಲ್ಡು, ಆದರೆ ಒಳಗಡೆ ಏನೂ ಇರೋದಿಲ್ಲ. ಬಟ್ ಗಟ್ಟಿ ಗುಂಡುಗಳು ಅಂತಂದರೆ ಟೋಟಲಿ ಬಂಗಾರದಿಂದ ಮಾತ್ರ ಆಗಿರುತ್ತೆ ಅದು. ಅದು ಬಂದುಬಿಟ್ಟು 10 ಗ್ರಾಮ್ಗೆ ಒಂದು 40 ಗುಂಡುಗಳು ಬರ್ಬೋದು. ಸೊ ಇಷ್ಟು ಒಂದು ಜಸ್ಟ್ ನಾನು ಕೂಡ ಇದನ್ನು ಗೋಲ್ಡ್ ಶಾಪಲ್ಲಿ ಹೋಗಿರುವಾಗ ತಿಳ್ಕೊಂಡಿರುವಂಥ ಮಾಹಿತಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಕೂಡ ಏನಿತ್ತು ಮತ್ತು ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಹೊಸಬ್ರಾಗಿತ್ತು ಅಂತಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಬಾಯ್.